ಮಧ್ಯರಾತ್ರಿ ಸುರಿದಂತಹ ಭಾರಿ ಮಳೆಯ ಪರಿಣಾಮ ಅವಾಂತರ ಸೃಷ್ಟಿಯಾಯಿತು ಪರಿಣಾಮ ಅಲ್ಲಲ್ಲಿ ಮರದ ಕೊಂಬೆಗಳು ಕೂಡ ನೆಲಕ್ಕೆ ಅಪ್ಪಳಿಸಿದ್ವು ಮಲ್ಲೇಶ್ವರ ಮಾರುತಿ ಸೇವಾನಗರ ನಗರದಲ್ಲಿ ಮರದ ಕೊಂಬೆಗಳು ಬಿದ್ದ ಪರಿಣಾಮ ಆರು ಜನರಿಗೆ ಗಾಯವಾಗಿದೆ ಇದರಲ್ಲಿ ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಅಂದರೆ ಅವರಿಗೆ ಸರ್ಜರಿ ಮಾಡಬೇಕಾದಂತಹ ಅನಿವಾರ್ಯತೆ ಬಂದಿದೆ ಒಬ್ಬರಿಗೆ ಕಾಲ್ ಫ್ರಾಕ್ಚರ್ ಆಗಿದೆ ಒಬ್ಬರಿಗೆ ಬೆನ್ನಿನ ಭಾಗ ಫ್ರಾಕ್ಚರ್ ಆಗಿದೆ ಪುಟ್ಪುಟ್ಟ ಮಕ್ಕಳು ಸಣ್ಣ ಪುಟ್ಟ ತರ್ಚ ಗಾಯಗಳಿಂದ ಸೇಫ್ ಆಗಿದ್ದಾರೆ ಒಟ್ಟು ಆರು ಮಂದಿಗೆ ಈ ಒಂದು ಮರದ ಕೊಂಬೆ ಬಿದ್ದ ಪರಿಣಾಮ ಗಾಯ ಆಗಿದೆ ಮಕ್ಕಳನ್ನು ಸ್ಕೂಲ್ಗೆ ಕರ್ಕೊಂಡು ಹೋಗ್ತಾ ಇದ್ದಂತಹ ಸಮಯ ಬೆಳಗ್ಗೆ ಏಳು ಮೂವತ್ತು ಆ ಸಂದರ್ಭದಲ್ಲಿ ಆಗಿರುವಂತಹ ಅವಘಡ ಇದು ಅದರ ವರದಿ ಇದೆ ಮಧ್ಯರಾತ್ರಿ ಸುರಿದ ಮಳೆಗೆ ನಾನಾ ಅವಾಂತರ ಮರದ ಕೊಂಬೆ ಬಿದ್ದು ಆರು ಜನರಿಗೆ ಗಾಯ ಬೆಂಗಳೂರಿನಲ್ಲಿ ಮಧ್ಯರಾತ್ರಿ ಸುರಿದ ಭಾರೀ ಮಳೆಗೆ ಅವಾಂತರಗಳ ಸರಮಾಲಿಗೆ ಸೃಷ್ಟಿಯಾಗಿದೆ ಬೆಳಗಿನ ಜಾವದವರೆಗೆ ಅಬ್ಬರಿಸಿದ ಮಳೆಗೆ ಹಲವೆಡೆ ಮರಗಳು ಮರದ ಕೊಂಬೆಗಳು ಧರೆಗುರುಳಿವೆ ಮಾರುತಿ ಸೇವಾನಗರದಲ್ಲಿ ಇಂದು ಬೆಳಿಗ್ಗೆ ಬೃಹತ್ ಮರದ ಕೊಂಬೆ ಬಿದ್ದಿದೆ ರಸ್ತೆ ಮೇಲೆ ಹೋಗ್ತಾ ಇದ್ದವರ ಮೇಲೆಯೇ ಮರದ ಕೊಂಬೆ ಬಿದ್ದಿದೆ ನಾಲ್ವರು ಮಕ್ಕಳು ಸೇರಿ ಆರು ಜನರ ಮೇಲೆ ಮರದ ಕೊಂಬೆ ಬಿದ್ದಿದೆ ನಾಲ್ಕು ಮಕ್ಕಳು ಸೇಫ್ ಆಗಿದ್ದಾರೆ ಅಲ್ಲಿ ನೋಡ್ಬೋದು ನೇರವಾಗಿ ನಾನೀಗ ಬೆಂಗಳೂರಿನ ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದ ಮಾರುತಿ ಸೇವಾನಗರದಲ್ಲಿ ಇದ್ದೀನಿ ಮಾರುತಿ ಸೇವಾನಗರ ಮುಖ್ಯ ರಸ್ತೆಯಲ್ಲಿ ಈ ಈ ರಸ್ತೆಯಲ್ಲಿ ಒಂದು ಮರ ಏನಿದೆ ಈ ಮರವನ್ನು ತೆರವು ಮಾಡಿ ಅಂತ ಮೂರು ತಿಂಗಳ ಸ್ಥಳೀಯರು ಒಂದು ಬಿ ಬಿ ಎಂ ಪಿಗೆ ಮತ್ತು ಸ್ಥಳೀಯ ಶಾಸಕರಿಗೆ ಆಗಿರುವಂಥ ಕೆ ಜೆ ಜಾರ್ಜ್ ಅವ್ರಿಗೂ ಮನವಿ ಮಾಡಿರ್ತಾರೆ ಆದರೆ ಮರವನ್ನು ತೆರವು ಮಾಡೋದಕ್ಕೆ ಯಾರೂ ಸಹ ಮುಂದೆ ಬಂದಿಲ್ಲ ಆದರೆ ಬಿ ಬಿ ಎಂ ಪಿ ಮಾತ್ರ ಹೇಳುವಂಥದ್ದು ಎಲ್ಲಿ ಒಣಗಿದ ಮರ ಇದೆ ಅದನ್ನು ನಾವು ತೆರವು ಮಾಡಿರ್ತೀವಿ ಅಂತ ಈ ಮರದ ಕೊಂಬೆ ಏನು ಕಾಣಿಸ್ತಿದೆ ಕಳಚಿ ಬಿದ್ದಿರುವಂಥದ್ದು ಈ ಮರದ ಕೊಂಬೆ ಏನು ನಿಮಗೆ ಈ ದೃಶ್ಯಗಳಲ್ಲಿ ನೋಡ್ಬೋದು ಸಂಪೂರ್ಣವಾಗಿ ಮರ ಒಣಗಿರೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಿದೆ ಮತ್ತು ಮರದಲ್ಲಿ ಒಂದು ಕೊಂಬೆಯಲ್ಲಿ ಎಲೆಗಳು ಬಿಟ್ಟರೆ ಮತ್ತೆ ಉಳಿದಂಥ ಯಾವ ಕೊಂಬೆಯಲ್ಲೂ ಸಹ ಮರದಲ್ಲಿ ಎಲೆಗಳೇ ಇಲ್ಲ ಅಷ್ಟರ ಮಟ್ಟಿಗೆ ಇದು ಒಣಗಿ ಶೀತ ಒಂದು ರೀತಿಯಲ್ಲಿ ಜೀವ ಕಳ್ಕೊಂಡಿರೋ ಮರ ರೀತಿಯಾಗಿ ಕಾಣಿಸ್ತಿರುವಂಥದ್ದು ಈ ಮರವನ್ನು ತೆರವು ಮಾಡದೆ ಬಿಟ್ಟಿರೋ ಕಾರಣಕ್ಕೆ ಇವತ್ತು ಆರು ಜನರ ಮೇಲೆ ಮರ ಬಿದ್ದಿರುವಂಥದ್ದು ಮರದ ಕೊಂಬೆ ಬಿದ್ದಿರುವಂಥದ್ದು ಆರು ಜನರಲ್ಲಿ ಒಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ ಅನ್ನುವಂಥ ಮಾಹಿತಿ ಸಿಕ್ಕಿರುವಂಥದ್ದು ಸ್ಥಳೀಯರ ಸಹಾಯದಿಂದ ಅವರನ್ನು ನೇರವಾಗಿ ಆಸ್ಪತ್ರೆಗೆ ಸೇರಿಸಿದ್ದಾರೆ ಇಲ್ಲಿ ನೋಡ್ಬೋದು ಅವರು ಟ್ರಾವೆಲ್ ಮಾಡ್ತಿದ್ದ ಯಾರು ಒಬ್ಬ ವ್ಯಕ್ತಿ ಅಂತ ಹೇಳ್ತಿದ್ದೆ ಅವರು ಬರ್ತಿದ್ದಂತಹ ದ್ವಿಚಕ್ರ ವಾಹನ ಮೇನ್ ರಸ್ತೆಯಲ್ಲಿ ಬರಬೇಕಾದ್ರೆ ದ್ವಿಚಕ್ರವನದಲ್ಲಿ ಅವರು ಬರ್ತಿರ್ತಾರೆ ಅವರ ಎದೆ ಭಾಗಕ್ಕೆ ಮರ ಸಂಪೂರ್ಣವಾಗಿ ಗಾಡಿ ಭಾಗ ಯಾವ ರೀತಿ ಜಕಾಮಾಗಿದೆ ಅಂತಲೂ ನೋಡ್ಬೋದು ಟೂ ವೀಲರಲ್ಲಿ ಬರ್ತಿರುವಂಥದ್ದು ಇಬ್ಬರ ಸ್ಥಿತಿ ಗಂಭೀರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮಹಿಳೆಯೊಬ್ಬರ ಕಾಲಿನ ಮೂಳೆ ಕಟ್ ಘಟನೆಯಲ್ಲಿ ಇಬ್ಬರು ಹಿರಿಯರಿಗೆ ಗಂಭೀರ ಗಾಯಗಳಾಗಿವೆ ಒಬ್ಬ ವ್ಯಕ್ತಿಯ ಎದೆ ಬೆನ್ನಿಗೆ ತೀವ್ರ ಪೆಟ್ಟಾಗಿದ್ದು ಪರಿಸ್ಥಿತಿ ಗಂಭೀರವಾಗಿದೆ ಇನ್ನು ಮಹಿಳೆಯೊಬ್ಬರ ಕಾಲಿನ ಮೂಳೆ ಮುರಿದಿದೆ ಬಲಗಾಲಿನ ಮೂಳೆ ಕಟ್ಟಾಗಿದೆ ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಗಾಯಾಳು ಮಹಿಳೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿ ಘಟನೆ ಬಗ್ಗೆ ವಿವರಿಸಿದ್ದಾರೆ ಮಕ್ಕಳನ್ನು ಶಾಲೆಗೆ ಕರೆದುಕೊಂಡು ಹೋಗ್ತಾ ಇದ್ದೆ ಮರದ ಕೊಂಬೆ ಸಡನ್ನಾಗಿ ಬಿತ್ತು ಮರದ ಕೊಂಬೆ ಬಿದ್ದು ಕಾಲಿಗೆ ತುಂಬ ಪೆಟ್ಟು ಬಿದ್ದಿದೆ ಘಟನೆ ಆದಾಗ ಆಂಬ್ಯುಲೆನ್ಸ್ ಕೂಡ ಲೇಟಾಗಿ ಬಂತು ಯಾವ ಅಧಿಕಾರಿಗಳು ಸಹ ಬಂದಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಈ ಆಂಬುಲೆನ್ಸ್ ಲೇಟ್ ಇಬ್ಬರು ಮಕ್ಕಳು ಹೇಗಿದ್ದಾರೆ ನಿಮ್ಮ ಮಕ್ಕಳಿಗೆ ಬೆಳಗ್ಗೆ ಅವರು ಬಂದಿದ್ದಾರೆ ಇವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಂದು ಎಲ್ಲ ಡೀಟೇಲ್ ತಗೊಂಡು ಹೋಗಿದ್ದಾರೆ ಇದು ಸುಮಾರು ಅರೌಂಡ್ ಏಯ್ಟ್ ಓ ಕ್ಲಾಕ್ ಏಯ್ಟ್ ಏಯ್ಟ್ ಫಿಫ್ಟೀನ್ ಆಗಿರೋದು ಅದು ಸೊ ಅವ್ರಿಗೆ ಲೆಗ್ ಫ್ರ್ಯಾಕ್ಚರ್ ಆಗಿದೆ ಸರ್ಜರಿ ಮಾಡೋಕ್ಕೆ ಅಂತ ಡಾಕ್ಟರ್ ಅಡ್ವೈಸ್ ಮಾಡಿದ್ದಾರೆ ನೋಡೋಣ ಏನು ಹೇಳ್ತಾರೆ ಅಂತ ಸೊ ಅವ್ರು ಹೇಳಿದ್ರೆ ಟೂ ಮಂತ್ಸ್ ಬಿಫೋರ್ ಏನೋ ಎಲ್ಲ ಸರ್ವ್ ಮಾಡಿದಾರಂತೆ ಆ ಮರ ತೆಗ್ಸೋಕ್ಕೆ ಅಂತ ಬಟ್ ಇನ್ನೊರೆಗೂ ಆಗಿಲ್ಲ ಮೈ ಬಿ ಏನೋ ಇವಾಗ ಆಸ್ಪತ್ರೆಯ ವೈದ್ಯರು ಮಾತನಾಡಿ ಸದ್ಯಕ್ಕೆ ನಾಲ್ವರು ಮಕ್ಕಳು ಆರೋಗ್ಯವಾಗಿದ್ದಾರೆ ಅಪಾಯದಿಂದ ಪಾರಾಗಿದ್ದಾರೆ ತಾಯಿ ವಿಶಾಲಾಕ್ಷಿಗೆ ಕಾಲಿನ ಮೂಳೆ ಮುರಿದಿದೆ ಶಸ್ತ್ರಚಿಕಿತ್ಸೆ ಮಾಡಬೇಕಾಗಿದೆ ಮಾಣಿಕ್ಯವೇಲ್ ಅವರಿಗೆ ಎದೆ ಹಾಗೂ ಬೆನ್ನಿನ ಮೂಳೆ ಮುರಿದಿದ್ದು ಗಂಭೀರ ಗಾಯವಾಗಿದೆ ಅವರಿಗೂ ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ ಸದ್ಯಕ್ಕೆ ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಮಾಹಿತಿ ನೀಡಿದರು ಬೆಳಿಗ್ಗೆ ಆರು ಜನ ಬಂದರು ಮಕ್ಕಳಿಗೆಲ್ಲರಿಗೂ ಮೈನರ್ ಇಂಜುರೀಸ್ ಇತ್ತು ಇಬ್ಬರು ಅಡಲ್ಟ್ಸಿಗೆ ನಾವು ಫುಲ್ ಕಂಪ್ಲೀಟ್ ಕೇರ್ ಕೊಡ್ತಾ ಇದ್ದೀವಿ ದೇ ಆರ್ ಇನ್ ಸೇಫ್ ಹ್ಯಾಂಡ್ಸ್ ದೇ ಆರ್ ಡೂಯಿಂಗ್ ಫೈನ್ ಆರಾಮಾಗಿದ್ದಾರೆ ಇವಾಗ ಫ್ರಾಕ್ಚರ್ಸ್ ಇದೆ ಬಟ್ ಅವರು ಸೇಫ್ ಆಗಿದ್ದಾರೆ ಕ್ರಿಟಿಕಲ್ ಏನೋ ಕಂಡೀಷನಲ್ಲಿಲ್ಲ ಆರಾಮಾಗಿದ್ದಾರೆ ನಾವು ಚೆನ್ನಾಗಿ ಅವ್ರು ನೋಡ್ಕೊತೀವಿ ಭಯ ಪಾಸ್ ಇಲ್ಲಿಂದ ನನ್ನ ಮಗಳ ಕರ್ಕೊಂಡು ಕಾಲೇಜ್ ಬಿಡಕಂತ ಪಾಸ್ ಆದ ಮರ ಬಿತ್ತು ದೂರ್ ಕೊಟ್ಟು ಮೇ ಆರನೇ ತಾರೀಕು ಸ್ಥಳೀಯ ಶಾಸಕರಿಗೆ ಆಗ ಮಂತ್ರಿಗಳು ಇದ್ದಾರೆ ಈಗ ಜಾರ್ಜ್ ಅವ್ರು ಅವರು ಆಫೀಸ್ಗೂ ಕೊಟ್ಟಿದ್ದೆ ಬಿ ಬಿ ಎಂ ಪಿಗೂ ಸ್ವತಃ ಒಂದು ಐದಾರು ಸತಿ ಫೋನೂ ಮಾಡಿದ್ದೆ ಈಗಿದೆ ರೋಡ್ ಇದೆ ತೊಂದರೆ ಆಗ್ತಾ ಇದೆ ಜನಗಳಿಗೆ ಪ್ರಾಣ ಹಾನಿ ಇದೆ ಇವತ್ತು ಮುಂದೆ ನೋಡಿದೆ ನಾನು ಬಿದ್ದಿದ್ದು ಇತ ಗೋವಿಂದರಾಜನಗರದಲ್ಲಿ ಮಳೆ ಅಬ್ಬರದ ಪರಿಣಾಮ ಕಾರಿನ ಮೇಲೆ ಮರದ ಕೊಂಬೆ ಬಿದ್ದಿದೆ ಮನೆ ಮುಂದೆ ನಿಂತಿದ್ದ ಕಾರು ಮೇಲೆ ಕೊಂಬೆ ಬಿದ್ದಿದ್ದು ಕಾರಿನ ಮೇಲ್ಭಾಗ ಸಂಪೂರ್ಣ ಜಖಂಗೊಂಡಿದೆ ಭಾರಿ ಮಳೆ ಅವಾಂತರಕ್ಕೆ ಮಲ್ಲೇಶ್ವರದಲ್ಲೂ ಬೃಹತ್ ಮರ ನೆಲಕ್ಕುರುಳಿದೆ ಮಲ್ಲೇಶ್ವರದ ಕ್ಲೌಡ್ ನೈನ್ ಆಸ್ಪತ್ರೆಯ ಬಳಿ ಎರಡು ಸೀಳುಗಳಾಗಿ ಮರ ರಸ್ತೆಗೆ ಉರುಳಿ ಬಿದ್ದಿದೆ ಮರ ಬಿದ್ದ ಪರಿಣಾಮ ರಸ್ತೆಯಲ್ಲಿ ವಾಹನ ಸಂಚಾರ ಬಂದ್ ಮಾಡಲಾಗಿತ್ತು ಒಟ್ನಲ್ಲಿ ನಡುರಾತ್ರಿ ಅಬ್ಬರಿಸಿದ ವರುಣಾರ್ಭಟ್ಟಕ್ಕೆ ಹಲವೆಡೆ ಮರಗಳು ಧರೆಗುರುಳಿ ಅವಾಂತರ ಸೃಷ್ಟಿಯಾಗಿದೆ ಮಾರುತಿ ಸೇವಾನಗರದಲ್ಲಿ ದೊಡ್ಡ ಅನಾಹುತವೇ ನಡೆದುಹೋಗಿದ್ದು ಅದೃಷ್ಟವಶಾತ್ ಮಕ್ಕಳು ಸೇಫ್ ಆಗಿದ್ದರೆ ಗಾಯಾಳುಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಘಟನೆಯಿಂದ ಬಿಬಿಎಂಪಿ ಎಚ್ಚೆತ್ತು ಟೊಳ್ಳಾದ ಮರಗಳ ತೆರವಿಗೆ ಮುಂದಾಗಬೇಕಿದೆ ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ